हलो नमस्तेलू हेग्रेल नहींवत्तू यारू बर नीर कुड़ी सण आगबूद नम्बीरा खंडित वागू तुम जन नंबल बट नुत नंबर बर बीर कुड़ीबिटो सणदाबूद सण आगबूद तो सफर आगबूद आक्चुअल इदिंत मुंचे कूड़ा नीडियो बे बट इवती वीडियो कुड़ीबिटो ना हेगे वेट लॉसबू हटे बुज्जन हेगे करगसबू इन डीटेल कंप्लीट हेल्ता बैकग्राउंडू हेल्ता अदिंत मुंचे नन चानल फस्ट टाइम नोड़ता है दयु सब्सक्रेब आगे याकंतर्रे नान हाकुंत फ्यूचरल कूड़ा वीडियोस मिस नोड़बू इवग नोड़ हेगे कुड़ी सन्न आगो तुम्हें सुलभ आक्चुअल इदे जपानी वाटर थेरपी अंत हेतर नानूं मुंचे कूड़ा बेदे बट डीटेल इदेनुंतंद्रे जपानीस जपान तुम्हें फेमस एक्सरसाइज अथवा यावुदे वर्कौट माडदे बरे नीरन्न कुडिदु बिसिनीरन्न कुडिदु वेट अन्न आरोग्यकरवागि लॉस माड्कोबहुदु इदु हेगे याव तर माडोदु अंतंद्रे ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಅದು ಇನ್ನೊಂದಿದೆ ನೀವು ಬ್ರಷ್ ಕೂಡ ಮಾಡಬಾರದು ಬ್ರಷ್ ಮಾಡದೆ ಬಾಯಿ ಮುಕ್ಕಳಿಸದೆ 4 ಗ್ಲಾಸಷ್ಟು ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಯೋದು ಉಗುರು ಬೆಚ್ಚಲ್ಲ ಅದಕ್ಕಿಂತ ಸ್ವಲ್ಪ ಬೆಚ್ಚಗಿನ ನೀರನ್ನು 4 ಗ್ಲಾಸಷ್ಟು ಖಾಲಿ ಹೊಟ್ಟೆಗೆ ದಿನ ಕುಡಿಯೋದು 15 ದಿನದಿಂದ ಒಂದು ತಿಂಗಳ ಒಳಗಡೆ ತುಂಬಾನೇ ಅಂತಂದ್ರೆ ತುಂಬಾನೇ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಬಿಸಿನೀರು ಕುಡಿದಾಗ ಏನಾಗುತ್ತೆ ಅದು ಬಾಯಿ ಮುಕ್ಕಳಿಸದೆ ಬಿಸಿನೀರು ಕುಡಿದಾಗ ಏನಾಗುತ್ತೆ ಅಂತಂದ್ರೆ ಆಕ್ಚುಲ್ ಆಗಿ ನಾವು ರಾತ್ರಿ ಮಲಗಿದಾಗ ನಮ್ಮ ಬಾಯಿಯಲ್ಲಿ ಅಂಜಲ್ ಇರುತ್ತಲ್ವಾ ಅದು ಹೊಟ್ಟೆಯೊಳಗಡೆ ಹೋದ್ರೆ ಅದರಲ್ಲಿ ಹೊಟ್ಟೆಯ ಕೆಟ್ಟ ಕೊಬ್ಬನ್ನ ನಮ್ಮ ದೇಹದ ಕೆಟ್ಟ ಕೊಬ್ಬನ್ನ ಕರಗಿಸುವಂತ ತುಂಬಾನೇ ಅಂಶಗಳಿರುತ್ತೆ ದೇಹನ ಡಿಟಾಕ್ಸಿಫಿಕ್ ಅಂದ್ರೆ ಡಿಟಾಕ್ಸಿಫೈ ಮಾಡುತ್ತೆ ಅಂದ್ರೆ ಬೇಡದ ಏನಂತಾರೆ ನಂಜು ನಂಜಿರುತ್ತಲ್ವ ದೇಹದ ನಂಜನ್ನು ಹೊರಗಡೆ ಹಾಕ್ಲಿಕ್ಕೆ ಕೂಡ ಈ ಮೆಥಡ್ ತುಂಬಾನೇ ಹೆಲ್ಪ್ ಆಗುತ್ತೆ ಆದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ 4 ಗ್ಲಾಸ್ ಬಿಸಿ ನೀರನ್ನು ಕುಡಿದು ಅದಾದ ನಂತರ ನಾವು ನಾರ್ಮಲ್ ಆಗಿ ಬ್ರಷ್ ಮಾಡಿ ಒಂದು 45 ನಿಮಿಷ ತನಕ ಮುಕ್ಕಾಲ್ ಗಂಟೆ ತನಕ ಬ್ರೇಕ್ಫಾಸ್ಟ್ ಮಾಡುವಂಗಿಲ್ಲ ಅಷ್ಟೊತ್ತಿಗೆ ಏನಾಗುತ್ತೆ ನಮ್ಮ ಹೊಟ್ಟೆಯಲ್ಲಿ ಇರುವಂತ ನಮ್ಮ ದೇಹದಲ್ಲಿ ಇರುವಂತ ಕೆಟ್ಟ ನಂಜಿನ ಅಂಶ ಎಲ್ಲ ನೀರು ಕುಡಿಯೋದ್ರಿಂದ ಕರಗಿ ಹೊರಗಡೆ ಹೋಗುತ್ತೆ ಸೋ ಇದೊಂದು ತುಂಬಾನೇ ಫೇಮಸ್ ಅಂತಂದ್ರೆ ಜಪಾನಲ್ಲಿ ತುಂಬಾನೇ ಫೇಮಸ್ ನಾನು ಹೇಳೋದು ಮಾತ್ರ ಅಲ್ಲ ನೀವು ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಜಪಾನೀಸ್ ವಾಟರ್ ಥೆರಪಿ ಫಾರ್ ವೆಯಿಟ್ ಲಾಸ್ ಅಂತ ಅಂದ್ಬಿಟ್ಟು ನಿಮಗೆ ಇದರ ಬಗ್ಗೆ ಸಿಕ್ಕಾಪಟ್ಟೆ ಆರ್ಟಿಕಲ್ ತುಂಬಾನೇ ರಿಸರ್ಚ್ ರಿಪೋರ್ಟ್ ಗಳು ಸಿಗುತ್ತೆ ಇದರಿಂದ ಯಾವ ತರದ ಸೈಡ್ ಎಫೆಕ್ಟ್ ಇಲ್ಲ ಆಕ್ಚುಲ್ ಆಗಿ ನಾನು ಒಂದು ಸ್ವಲ್ಪ ದಿನ ಹಿಂದೆ ಟ್ರೈ ಮಾಡಿದ್ದೆ ಬಟ್ ಒಂದು 15 ದಿನ ಮಾಡಿದೆ ಅಷ್ಟೇ ಅದಾದ ನಂತರ ಬಿಟ್ಬಿಟ್ಟೆ ಯೂಶುವಲ್ ಆಗಿ ಏನಾಗುತ್ತೆ ಅಂತಂದ್ರೆ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ 4 ಲೋಟ ಬಿಡಿ 1 ಲೋಟ ನೀರು ಕುಡಿಯೋದು ಕಷ್ಟ ಆಗುತ್ತೆ ಬಟ್ ಸ್ಟಾರ್ಟಿಂಗ್ 4 ಲೋಟ ನೀರು ಕುಡಿದ್ರೆ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಬರಬಹುದು ಕುಡಿಯೋಕೆ ಖಂಡಿತ ಆಗಲ್ಲ ಬಟ್ ಸ್ಟಾರ್ಟಿಂಗ್ 1 ಗ್ಲಾಸ್ ಇಂದ ಸ್ಟಾರ್ಟ್ ಮಾಡಿ ಫಸ್ಟ್ ಡೇ ಸೆಕೆಂಡ್ ಡೇ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಥರ್ಡ್ ಡೇ ಇನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾಗೇನೇ 4 ಗ್ಲಾಸ್ ನಿಮಗೆ ಆರಾಮಸೆ ಕುಡಿಯಲಿಕ್ಕೆ ಆಗೋ ತನಕ ನೀವು ಇನ್ಕ್ರೀಸ್ ಮಾಡ್ತಾ ಬರಬಹುದು 4 ಗ್ಲಾಸ್ ಅಷ್ಟೇ ಬೆಳಗ್ಗೆ ಕುಡಿದು ಅದಾದ ನಂತರ 45 ನಿಮಿಷ ಏನು ತಿನ್ನಬೇಡಿ 45 ನಿಮಿಷದ ನಂತರ ನಾರ್ಮಲ್ ಆಗಿ ನಾವು ಬ್ರೇಕ್ಫಾಸ್ಟ್ ಅನ್ನು ಮಾಡಬಹುದು ಅದಾದ ನಂತರ ನಾವು ಏನು ಫುಡ್ ನಮಗೆ ಇಷ್ಟನ್ನು ನಮ್ಮ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಗೆ ಕರೆಕ್ಟ್ ಆಗಿ ನಾವು ಫುಡ್ ಅನ್ನು ತಗೋಬಹುದು ಯಾವ ತರ ಫುಡ್ ತಗೋಬೇಕು ಅಂತಂದ್ರೆ ಎಣ್ಣೆ ಪಸೆ ಇರೋದನ್ನ ಅವಾಯ್ಡ್ ಮಾಡಬೇಕು ಸ್ವೀಟ್ ಅನ್ನು ಅವಾಯ್ಡ್ ಮಾಡಬೇಕು ಹಾಗೇನೇ ಡೈರಿ ಪ್ರಾಡಕ್ಟ್ಸ್ ಹಾಲು ಎಲ್ಲ ಇರುತ್ತಲ್ವಾ ಚಾಕ್ಲೇಟ್ಸ್ ಹಾಲು ಡೈರಿ ಪ್ರಾಡಕ್ಟ್ ಐಸ್ ಕ್ರೀಮ್ಸ್ ಎಲ್ಲ ಇರುತ್ತಲ್ವಾ ಇದನ್ನ ಅವಾಯ್ಡ್ ಮಾಡಬೇಕು ನಾರಿನಂಶ ಇರುವಂತ ತರಕಾರಿ ಅಂದ್ರೆ ಫೈಬರ್ ಇರುವಂತ ತರಕಾರಿ ಯಾವುದು ಬೇಕಾದರೂ ಆಗುತ್ತೆ ತಿನ್ನಬಹುದು ಹಣ್ಣು ಹಂಪಲು ಯಾವುದನ್ನು ಬೇಕಾದರೂ ತಿನ್ನಬಹುದು ಶಕ್ತಿ ಬರಲಿಕ್ಕೆ ಎನರ್ಜಿ ಕೊಡಲಿಕ್ಕೆ ಏನು ಅಂತಂದ್ರೆ ನಾವು ಧಾನ್ಯ ಇರುತ್ತಲ್ವಾ ಕಾಳುಗಳು ಮತ್ತೆ ಧಾನ್ಯಗಳನ್ನು ಮೊಳಕೆ ಹಾಕಿಬಿಟ್ಟು ರಾ ಕೂಡ ತಿನ್ನಬಹುದು ಸ್ವಲ್ಪ ಬೇಯಿಸಿ ಬೇಕಾದರೂ ತಿನ್ನಬಹುದು ಈ ನಾರಿನಂಶ ಇರುವಂತ ತರಕಾರಿ ಹಾಗೇನೇ ತರಕಾರಿಗಳನ್ನು ತಿನ್ನೋದ್ರಿಂದ ಏನು ಮಾಡುತ್ತೆ ಇದು ನಮ್ಮ ದೇಹದಲ್ಲಿರೋ ಫೈಬರ್ ಲಾಸ್ ಆಗೋದಕ್ಕೆ ತಡೆಯುತ್ತೆ ಮತ್ತೆ ವೆಯಿಟ್ ಲಾಸ್ ಗೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೇನೇ ನಾವು ಈ ಸ್ವೀಟ್ ಡೈರಿ ಪ್ರಾಡಕ್ಟ್ ಗಳನ್ನೆಲ್ಲ ಕಮ್ಮಿ ಮಾಡೋದ್ರಿಂದ ನಿಮಗೆ ಏನಂತಂದ್ರೆ ಎನರ್ಜಿ ಲಾಸ್ ಆದಾಗೆ ಆಗಬಹುದು ಆವಾಗ ಏನು ಮಾಡಬೇಕು ಅಂತಂದ್ರೆ ಕಾಳು ಹಣ್ಣು ಹಂಪಲು ಇದನ್ನೆಲ್ಲ ಜಾಸ್ತಿಯಾಗಿ ತಿನ್ನಬೇಕು ಈ ಫುಡ್ ಸಿಸ್ಟಮನ್ನು ನೀವು ಫಾಲೋ ಮಾಡ್ಕೊಂಡು ಬಂದರೆ ಒಂದು ತಿಂಗಳೊಳಗಡೆ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಿಲ್ಲದಾಗೆ ವೆಯ್ಟ್ ಲಾಸ್ ಆಗುತ್ತೆ
ತುಂಬನೇ ಬೇಗ ತುಂಬನೇ ಬೇಗ ವೇಟ್ ಲಾಸ್ ಆಗುತ್ತೆ. ಹಾಗೇನೆ ದಿನಕ್ಕೆ ಒಂದು 30 ನಿಮಿಷ ಆದರೂ ವಾಕ್ ಅಥವಾ ವರ್ಕೌಟ್ ಮಾಡಿದರೆ ನಿಮಗೆ ಇನ್ನ ಅದ್ಭುತ ಅನ್ನುವಂಥ ರಿಸಲ್ಟ್ ಸಿಗುತ್ತೆ. ಯಾವುದೇ ಅಂದರೆ ನೀವು ತುಂಬ ಆ್ಯಡ್ಸ್ಗಳನ್ನೆಲ್ಲ ನೋಡಿರ್ತೀರ, ಒಂದು ವಾರದಲ್ಲಿ ವೆಯ್ಟ್ ಲಾಸ್ ಆಗ್ಬೋದು, ಒಂದು ದಿನದಲ್ಲಿ ವೆಯ್ಟ್ ಲಾಸ್ ಆಗ್ಬೋದು, ಇದನ್ನು ಕುಡೀರಿ ವೆಯ್ಟ್ ಲಾಸ್ ಆಗುತ್ತೆ, ಅದನ್ನು ಕುಡೀರಿ ವೆಯ್ಟ್ ಲಾಸ್ ಆಗುತ್ತೆ, ಇದನ್ನು ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ ಅಂತಂದ್ಬಿಟ್ಟು ನನಗದು ಎಷ್ಟರ ಮಟ್ಟಿಗೆ ಅನ್ನೋದು ಗೊತ್ತಿಲ್ಲ. ಬಟ್ ನೀರು ಕುಡಿದು ವೆಯ್ಟ್ ಲಾಸ್ ಮಾಡ್ಕೊಳ್ಳುವಂಥದ್ದು, ಬಿಸಿ ನೀರು ಬೆಳಗ್ಗೆ ಕುಡಿದು ವೆಯ್ಟ್ ಲಾಸ್ ಮಾಡುವಂಥದ್ದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ. ನಾನು ವೆಯ್ಟ್ ಲಾಸ್ ಆಗಿದ್ದೇ ಕೂಡ ಇವಾಗ ಮತ್ತೆ ಒಂದು ಸ್ವಲ್ಪ ಅಂದರೆ ವಾಕ್ ಹೋಗೋದು ಎಕ್ಸಸೈಸ್ ಮಾಡೋದನ್ನೆಲ್ಲ ಬಿಟ್ಬಿಟ್ಟು ಈಗ ಮತ್ತೆ ಸ್ವಲ್ಪ ವೆಯ್ಟ್ ಗೈನ್ ಆಗ್ತಾ ಇದ್ದೀನಿ. ಬಟ್ ಎಗೈನ್ ನಾನು ನಂದು ರುಟೀನ್ ಸ್ಟೈಲನ್ನು ಸ್ಟಾರ್ಟ್ ಮಾಡಿದ ಕೂಡಲೇ ಮತ್ತೆ ಕಮ್ಮಿ ಆಗ್ತೀನಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ತುಂಬಾ ಈಸಿಯಾಗಿ ತುಂಬಾ ಬೇಗ ಈ ಜಪಾನೀಸ್ ವಾಟರ್ ಥೆರಪಿಯಿಂದ ಯಾರು ಬೇಕಾದರೂ ಹೊಟ್ಟೆಯ ಬೊಜ್ಜು ಜೊತೆ ನಮ್ಮ ದೇಹದ ಕಂಪ್ಲೀಟ್ ಬೊಜ್ಜನ್ನು ಕರಗಿಸ್ಬೋದು. ನೀವು ಬೇಕಾದರೆ ಗೊತ್ತಿರೋರ ಹತ್ರ ಕೇಳಿ ನೋಡಿ, ಅಥವಾ ಇಂಟರ್ನೆಟ್ಟಲ್ಲಿ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ, ನಿಮ್ಗೆ ಒಳ್ಳೊಳ್ಳೆ ಆರ್ಟಿಕಲ್ ಸಿಗುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೆಯದೆ ಇದನ್ನ ಲೈಕ್ ಮಾಡಿ, ಇದನ್ನ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.